ಮೂರು ದಿನಗಳ ಕಾಲ ಆಲ್ ಇಂಡಿಯಾ ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್ ಅಸೋಸಿಯೇಷನ್ ಎಕ್ಸ್ಪೋ 2022 ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ನಡೆದಿದೆ. ಮೂರು ದಿನಗಳ ಕಾಲ ನಡೆಯುವ ಈ ಒಂದು ಎಕ್ಸ್ಪೋಗೆ ಹಲವಾರು ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದಿದೆ. Very bold niche perfumes. These are the high-end perfumes. It's just a Rajiv from Parimal Group. Organized an expo after 22 years in Bangalore, so we are very proud to be part of it. Parimal Group is a very rich heritage in the agarbatti industry. We're there since the 70 years. We are showcasing our different verticals. We have a printing and packaging firm. ये हमारा उसंद प्रिंटर्स करके कंपनी है. हम अगरबत्ती बॉक्सेस 90 years से बना रहे हैं और ये हम बेंगलोर में फर्स्ट टाइम इंस्टॉल किया है और यहाँ हमें बहुत ही अच्छा रिस्पांस मिला है और बहुत ही अच्छी पब्लिक आई है और बहुत ही लोग हमारे जो सैंपल्स हैं उनकी तारीफ भी कर रहे हैं, उनको हमारे सैंपल्स भी बहुत पसंद आ रहे हैं. बन जाता है इन सच स्पीड में 10,000 से ऊपर हम बैंक लेके बैठे हुए और सबका रिस्पॉन्स बहुत बढ़िया है. अभी ಅಗರಬತ್ತಿ ಉದ್ಯಮದಲ್ಲಿ ಸುಮಾರು 5 ತಲೆಮಾರುಗಳಿಂದ ತಮ್ಮದೇ ಆದ ಕೊಡುಗೆ ನೀಡುತ್ತಾ ಬರುತ್ತಿರುವ ಬೆಂಗಳೂರಿನ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಬಳಿ ಇರುವ ಅಗರಬತ್ತಿ ಹಳೆಯಾದ ಅಗರಬತ್ತಿ ಅಂಗಡಿ ಮೈಸೂರು ಅಗರಬತ್ತಿ ಇಂದ ಓರಿಯೆಂಟಲ್ ಫ್ರಾಗ್ರೆನ್ಸ್ ಎಂದು ಕರೆಯಲ್ಪಟ್ಟಿರುವ ಈ ಒಂದು ಅಗರಬತ್ತಿ ಶೋ ಎಲ್ಲರ ಮೆಚ್ಚುಗೆ ಹಾಗೂ ಆಕರ್ಷಣೆಗೆ ಪಾತ್ರವಾಗಿದೆ. ಸರಿಸುಮಾರು 890ರಲ್ಲಿ ಪ್ರಾರಂಭವಾದ ಮೈಸೂರು ಅಗರಬತ್ತಿ ಈ ಒಂದು ಕಂಪನಿಯು ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಹಾಗೆಯೇ ಈ ಒಂದು ಎಕ್ಸ್ಪೋ ಅಲ್ಲಿ ವಿಶೇಷ ಆಕರ್ಷಣೆಗಳನ್ನು ಒಳಗೊಂಡಿದ್ದು ಹಲವಾರು ಹಿಂದಿನ ಚಿತ್ರಗಳು ಚಿತ್ರಪಟಗಳು ನಾವು ಕಾಣಬಹುದಾಗಿದೆ. ಅಗರಬತ್ತಿ ಬಿಟ್ಟು ಅದರ್ ಎನಿ ಅದರ್ ಬಟ್ಟೆಗಳಿಗೂ ನಮ್ಮ ಪ್ಯಾಕೇಜಿಂಗ್ ಮೆಟೀರಿಯಲ್ ಆಗುತ್ತೆ. ಅಂದ್ರೆ ಅದರ್ ಏನೇನು ಮಾಡ್ತೀವಿ? ಸೈಟ್ಸ್, ಫಂಕ್ಷನರಿ ಐಟಮ್ಸ್ ಪ್ಯಾಕೇಜಿಂಗ್ ಮಾಡ್ತಾರೆ. ತುಂಬ ಕೆಲಸ ಕಸ್ಟಮರ್. ನಮಸ್ಕಾರ ವೀಕ್ಷಕರೇ, ಏನು ಆಲ್ ಇಂಡಿಯಾ ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೋ ನಡೀತಾ ಇದೆ. ಸೊ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ತ್ರಿಪುರವಾಸಿನಿಯಲ್ಲಿ ಸೊ ಮೂರು ದಿನಗಳ ಕಾಲ ಎಕ್ಸ್ಪೋ ಶೋ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ ನಡೀತಿದೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನಾವು ಹಲವಾರು ಸ್ಟಾಲ್ ಗಳನ್ನ ನೋಡಿದ್ವಿ. ಅದೇ ತರಾನೆ ಇವತ್ತು ಒಂದು ಮಲ್ಟಿಪ್ಲೆಕ್ಸ್ ಪಾಲಿಫಿಲಂ ಪ್ರೈವೇಟ್ ಲಿಮಿಟೆಡ್ ಅವ್ರ ವತಿಯಿಂದ ಒಂದು ಪ್ಯಾಕೇಜಿಂಗ್ ಮತ್ತೆ ಅವ್ರದ ಹಲವಾರು ಪ್ರಾಡಕ್ಟ್ಸ್ ಗಳ ಬಗ್ಗೆ ಡೆಮಾನ್ಸ್ಟ್ರೇಷನ್ ಆಗಿರ್ಲಿ, ಅದ್ರ ವಿಚಾರಗಳ ಕುರಿತು ಸುರೇಶ್ ಅವರು ವಿಸ್ತಾರವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಕ್ಯಾಮರಾ ಪರ್ಸನ್ ಜಯಂದಿಗೆ ಸಂತೋಷ ರಾಧ್ಯ ಮಹಾರಾಜ್, ಎಸ್ಎಸ್ಎಸ್.